ಅದು ಅದು ಫೋನ್ ಕೆಟ್ಟಿದೆ ಅಂತ ಕಂಪ್ಲೇಂಟ್ ಬಂತು, ಅದಕ್ಕೆ ಬಂದೆ. ಮೆತ್ತಿ ಮಾತಾಡು, ನಾನ್ ಕೆಟ್ಟಿರೋದು ಹಳೇ ಕತೆ, ಅದನ್ನ ಹೀಗೆ ಯಾಕೆ ಮಾತಾಡ್ತೀಯ? ಮೈನ್ ಸ್ವಿಚ್ ಆಫ್ ಇಲ್ಲ, ಸ್ಪೀಕರ್ ಔಟ. ನೀವು ಕೆಟ್ಟಿರೋ ಕತೆ ನನಗೆ ಗೊತ್ತಿಲ್ಲ, ಫೋನ್ ಸರಿ ಮಾಡಕ್ ಬಂದೆ. ನನ್ನ ಸರಿ ಮಾಡ್ತೀಯ? ಮಳೆಗಾಲ ನೋಡಿ 30 ವರ್ಷ ಆಯ್ತು, ಈಗ ನಾನು ಸರಿ ಹೋದ್ರೇನು ಬಿಟ್ರೇನು? ಆದರೂ ಎಷ್ಟು ದೊಡ್ಡ ಮನಸ್ಸಪ್ಪ ನಿಂದು. ಅಯ್ಯೋ, ಮಧ್ಯ ಊಟ ಮಾಡಿಸ್ಬಿಟ್ರೆ ಕಿಕ್ಕೆಲ್ಲ ಇಳಿದೋಗ್ಬಿಡ್ತು. ಹಾಗಾದ್ರೆ ನಮ್ಮ ಆಟದ ರೂಲ್ಸ್ ಹೇಳೋದಕ್ಕೆ ಕರೆಕ್ಟ್ ಟೈಮ್. ಹಾಗೇನಿಲ್ಲ ಬಸ್ಸು, ನಾವು ಕುಡಿದ ಮೇಲೆ ಇನ್ನೂ ಶಾರ್ಪ್ ಹೇಳಿ. ಹ್ಮ್, ನೀವು ಒಂದ್ಸಲ ಆಟಕ್ಕೆ ಪ್ರವೇಶ ಮಾಡಿದ ಮೇಲೆ ಆಟ ಮುಗಿಯೋವರೆಗೂ ವಾಪಸ್ ಹೋಗಿದೆ. ಹ್ಮ್, ಬೇಕಿದ್ರೆ ಈಗಲೇ ಆಡಲ್ಲ ಅಂತ ಹೇಳ್ಬಿಡಿ. ನಂದು ಒಂದು ಕಂಡೀಷನ್ ಇದೆ, ಮಳೆ ನಿಲ್ಲೋವರೆಗೆ ಆಟ ಆಡ್ತೀನಿ, ಮಳೆ ನಿಂತರೆ ವಾಪಸ್ ಹೊರಡೋಗ್ತೀನಿ ಬಸ್ಸು. ಇದು ಮಲೆನಾಡ ಸೀಮೆ, ದಿನಗಟ್ಲೆ ಮಳೆ ಸುರಿಯುತ್ತೆ. ಅದು ನನ್ನ ನಾಣೆ ಬರ, ಕಂಡೀಷನ್ ಓಕೆನಾ? ಓಕೆ, ಆಸ್ ಯು ವಿಶ್. ಶುರು ಮಾಡಿ ಮತ್ತೆ. ಈಗ ರಾಮಯ್ಯ, ನಿಮ್ ಕಡೆ ಲಾಯರ್ ಬೇರೆ ಆಪ್ಷನ್ ಇಲ್ವಾ? ರೇ, ನೀವು ಮಾಡಿದ ತಮಾಷೆ ನಾನು ನಗಬೇಕು, ನಾನು ತಮಾಷೆ ಮಾಡ್ರೆ ನೀವು ನಗಲ್ಲ. ಗುಡ್ ವಾನ್, ಗುಡ್ ವಾನ್. ಈಗ ಇವನ ಜೊತೆ ಕೂತ್ಕೊಂಡು ತಯಾರಾಗಿ. ಆ ಬನ್ರು, ನಾವು ಆ ಕಡೆ ಹೋಗೋಣ. ಸರಿ ನಡಿ. ಮೋಹನ್, ಈಗ ಕೋರ್ಟಲ್ಲಿ ವಿಚಾರಣೆ ನಡೆಸೋದಕ್ಕೆ ನೀವು ಮಾಡಿರೋ ಯಾವುದಾದ್ರೂ ಒಂದು ಚಿಕ್ಕ ತಪ್ಪನ್ನ ಹೇಳ್ರಿ. ಸಾರಿ ಬಾಸ್, ನಾವು ಯಾವ ತಪ್ಪು ಮಾಡಿಲ್ಲ. ಈ ಪ್ರಪಂಚದಲ್ಲಿ ಯಾರು 100% ಸಾಚಾಗಳಲ್ರಿ, ಯಾವುದಾದ್ರೂ ಒಂದು ಚಿಕ್ಕ ತಪ್ಪನ್ನ ಹೇಳ್ರಿ. ಒಳ್ಳೆ ಚೆನ್ನಾಯ್ತಲ್ಲ, ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಒಪ್ಕೊಳ್ಳ. ತಪ್ಪು ಮಾಡ್ತಾ ಇದ್ದೀನಿ. ನಿಮಗೆ ಆ ರಾಜಯ್ಯನ ಬಗ್ಗೆ ಏನೂ ಗೊತ್ತಿಲ್ಲ. ನೀವಾಗೆ ಏನಾದರೂ ತಪ್ಪು ಒಪ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಗಂಡ ಅಂತರಕ್ಕೆ ಸಿಕ್ಕ ಹಾಕಿಸ್ಬಿಡ್ತಾನೆ. ಏನ್ರಿ, ಬಂದಾಗಿಂದ ರಾಜಯ್ಯ ರಾಜಯ್ಯ ಅನ್ಕೊಂಡು ಅವನಲ್ಲಿ ದೊಡ್ಡ ಚಾಣಕ್ಯನ ಬುದ್ಧಿವಂತಿಕೆಯಲ್ಲಿ ಅವ್ರ ಅಪ್ಪ ನಾನು, ಅದೇ ಕಂಡು ಹಿಡಿತೀರೋ ಕಂಡು ಹಿಡಿಯಲಿ ಬಿಡ್ರಿ. ಕುಡ್ದಿದ್ದೀರ, ಎಕ್ಸೈಟ್ ಆಗ್ಬೇಡಿ, ನಾನು ಹೇಳಿದ ಮಾತು ಕೇಳಿ. ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ಅನ್ಸಿದ್ದೇ ಮಾಡದು. ತುಂಬಾ ದಿನದ ಮೇಲೆ ಒಬ್ಬ ಸಿಕ್ಕಿದ್ದಾನೆ, ಸತ್ಯ ಆಡಕ್ಕೆ ಒಪ್ಕೊಂಡ. ಏನ್ ರಾಮಯ್ಯ, ಅಪರಾಧ ಏನಾದರೂ ತಪ್ಪು ಒಪ್ಕೊಂಡ ನಮ್ಮ ವಿಚಾರಣೆಗೆ? ಹಲೋ, ಎಕ್ಸ್ಕ್ಯೂಸ್ ಮಿ, ಯಾರ್ರಿ ಅಪರಾಧಿ? ಹಲೋ, ಐ ಆಮ್ ಸೋ ಸಾರಿ. ಅಪರಾಧಿ ಪಾತ್ರ ಮಾಡ್ತಿರೋರು ಏನಾದರೂ ತಪ್ಪು ಒಪ್ಕೊಂಡ? ಹೆಂಗೆ, ನಮಗೂ ಬರುತ್ತೆ ಲಾ ಪಾಯಿಂಟ್. ಇಲ್ಲ ಇವರಾನ, ಅಪರಾಧನ ಕಂಡು ಹಿಡಿಯೋ ಜವಾಬ್ದಾರಿನ ಕೋರ್ಟ್ಗೆ ವಹಿಸಿದ್ದಾರೆ ಇವರಾನ. ಇವರ ಆನರ, ಅವ್ರ ಹೆಸರು ಪೀಟರ್ ರೀ. ಕೋರ್ಟ್ನ ಲೇವಡಿ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅಯ್ಯಪ್ಪ, ಆಟ ಶುರು ಆಗೋಯ್ತಾ? ಗೊತ್ತಾಗ್ಲಿಲ್ಲ, ಸಾರಿ ಯುವರ್ ಆನರ್. ಅಪರಾಧನ ಕಂಡು ಹಿಡಿಯೋ ಜವಾಬ್ದಾರಿನ ನೀವು ಕೋರ್ಟ್ಗೆ ವಹಿಸಿದ್ದೀರಿ ಮಿಸ್ಟರ್ ಮೋಹನ್, ನಿಮ್ಮ ಬಗ್ಗೆ ನಮ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ಫುಲ್ ಬಯೋಡೇಟಾ ಹೇಳ್ಬಿಡ್ತೀನಿ, ಬನ್ನಿ ಬಸ್. ಮಿಸ್ಟರ್ ಮೋಹನ್, ಹುಷಾರು, ಆಡೋ ಮಾತಿನ ಮೇಲೆ ನಿಗಾ ಇರಲಿ. ಪಾಪ ಭಯ, ನೀವು ಕೇಳಿ ಬಸ್. ಕೂತ್ಕೊಳ್ಳಿ, ಬನ್ನಿ. ಹೇಗ ಬೆಳೆದ್ರಿ, ಎಲ್ಲಿ ಓದಿದ್ರಿ, ಎಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ನೀವು? ಬಡತನ ಬಸ್, ತಿನ್ನಕ್ಕೆ ಗತಿ ಇಲ್ಲ, ಓದದೇ ಇಲ್ಲ, ವಿಷಯ ಗೊತ್ತಿಲ್ಲದೆ ಇದ್ರು ಇಂಗ್ಲೀಷ್ ಅಲ್ಲಿ ಮಾತಾಡ್ಬಿಟ್ರೆ ನಮ್ಮ ಸಿಟಿ ಜನ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಫಸ್ಟ್ ಇಂಗ್ಲೀಷ್ ಕಲ್ತ್ಕೊಂಡೆ. ದುಡ್ಡು ಮಾಡಬೇಕು ಅನ್ನೋ ಚಟ, ನೀವೆಲ್ಲ ಸುಳ್ಳು ಸುಳ್ಳು ಹೇಳಿ ದುಡ್ಡು ಮಾಡಲ್ವಾ? ಹಂಗೆ ನಾನು ಗೌರ್ಮೆಂಟ್ ಲ್ಯಾಂಡ್ನ ಪ್ರೈವೇಟ್ ಲ್ಯಾಂಡ್ ಅಂತ ಮಾರಿಸಿದ್ದೀನಿ. ಕ್ರಿಕೆಟ್ ಬುಕ್ಕಿ ಆಗಿದ್ದೀನಿ, ಬ್ಲ್ಯಾಕ್ ಮನಿ ಕನ್ವರ್ಷನ್ ಮಾಡಿದ್ದೀನಿ, ಯಾವುದೂ ಗಿಟ್ಲಿಲ್ಲ. ಯುವರ್ ಆನರ್, ಈ ಚೀಟಿಂಗನ್ನೇ ಅಪರಾಧ ಅಂತ ಭಾವಿಸಿ ವಾದ ಮಂಡಿಸಬಹುದೇ? ಅಬ್ಜೆಕ್ಷನ್ ಯುವರ್ ಆನರ್. ಭೂಮಿ ಬಗದ್ರೆ ನಿಧಿ ಸಿಗಬೇಕು, ಕವಡೆ ಕಪ್ಪೆ ಚಿಪ್ಪು ಅಲ್ಲ. ಇದಕ್ಕೆ ಮೀರಿದ ನಿಧಿ ನಮ್ಮ ಹತ್ರ ಏನ್ ಸಿಗುತ್ತೆ ಬಾಸ್? ನಾವು ರೇಪ್ ಕೀಪ್ ಮಾಡೋರಲ್ಲ, ಹುಡುಗಿರೇ ಮೇಲ್ ಬೀಳ್ತಾರೆ. ಬಾಂಬ್ ಬಿಡಕ್ಕೆ ನಾನು ಟೆರರಿಸ್ಟ್ ಅಲ್ಲ, ಕೊಲೆ ಮಾಡೋ ಧೈರ್ಯ ಇಲ್ಲ. ಬಡವ ನೀ ಮಡಗ್ದಂಗಿರು ಅಂತ ಬದುಕ್ತಾ ಇದ್ದೀನಿ. ಅಯ್ಯೋ ಪಾಪ, ನೋಡಿದ್ರು ಗೊತ್ತಾಗತ್ತೆ. ಯುವರ್ ಆನರ್, ಮೋಹನ್ ಅವರನ್ನ ಸೂಕ್ಷ್ಮವಾಗಿ ವಿಚಾರಣೆ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್.
ಪರ್ಸನಲ್ ಅಟ್ಯಾಕ್ ಮಾಡಬೇಡಿ. ಎಸ್ ಯುವರ್ ಆನರ್. ಮಿಸ್ಟರ್ ಮೋಹನ್, ನೀವೇ ಹೇಳಿದ ಹಾಗೆ ಈ ಪೊಸಿಷನ್ ನ ನೀವು ಸುಮ್ಮನೆ ಗಳಿಸಿಲ್ಲ, ಬಹಳ ಕಷ್ಟಪಟ್ಟಿದ್ದೀರಿ. ಕಷ್ಟನ ಭಿಕ್ಷೆ ಒಂದೆತ್ತಿಲ್ಲ ಬಸ್. ಮತ್ತೆ ಜೀವನಕ್ಕೆ ಹೊಟ್ಟೆ ಪಾಡಿಗೆ? ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ಬುಟ್ಟಿಗೆ ಹಾಕೋಬಿಡ್ತಾ ಇದೆ ಬಸ್. ಎಲ್ಲ ಖರ್ಚು ಅವರೇ ನೋಡ್ಕೊಳ್ಳೋರು, ಮತ್ತೆ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದೆ. ನರಿ ನರಿ ಬಂದೆ. ಐ ಮಗು ಬಾಗಿಲು ತೆಕ್ಕೊಂಡು ಕಾಯ್ತಾ ಇದೆ. ನಿಂತ್ಕ ಗೂರ್ಖ. ಯಾರ್ ನೀನು? ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಅದು ಅದು ಫೋನ್ ಕೆಟ್ಟಿದೆ ಅಂತ ಕಂಪ್ಲೇಂಟ್ ಬಂತು, ಅದಕ್ಕೆ ಬಂದೆ. ಮೆತ್ತಿ ಮಾತಾಡು. ನಾನ್ ಕೆಟ್ಟಿರೋದು ಹಳೇ ಕತೆ, ಅದನ್ನ ಈಗ ಯಾಕೆ ಮಾತಾಡ್ತೀಯ? ಅಯ್ಯೋ, ಮೇನ್ ಸ್ವಿಚ್ ಆಫ್ ಇಲ್ಲ, ಸ್ಪೀಕರ್ ಔಟ. ನೀವು ಕೆಟ್ಟಿರೋ ಕತೆ ನನಗೆ ಗೊತ್ತಿಲ್ಲ, ಫೋನ್ ಸರಿ ಮಾಡಕ್ ಬಂದೆ. ನನ್ನ ಸರಿ ಮಾಡ್ತೀಯ? ಮಳೆಗಾಲ ನೋಡಿ 30 ವರ್ಷ ಆಯ್ತು, ಈಗ ನಾನು ಸರಿ ಹೋದ್ರೇನು ಬಿಟ್ರೇನು? ಆದರೂ ಎಷ್ಟು ದೊಡ್ಡ ಮನಸ್ಸಪ್ಪ ನಿಂದು. ಅಯ್ಯೋ ಜಗಜ್ಜನನಿ, ಫೋನ್ ರಿಪೇರಿ ಮಾಡಕ್ ಬಂದಿದ್ದೀನಿ. ಓ ಹಾಗ, ಫೋನ್ ರಿಪೇರಿ ಮಾಡಕ್ ಬಂದಿದ್ಯಾ? ಅಲ್ಲಿದೆ ನಡಿ. ಇದ್ಯಾರ ಕೈಲೋ ತಗಸ್ತಿದ್ಯಲ್ಲ. ಏನಾಗಿದೆ? ನೋಡ್ತೀನಿ. ಅಯ್ಯೋ ಮುಖ ಸುಕ್ಕುಲು ಬಿದ್ದೋಗಿದೆ, ಕೂದಲು ನೆರೆತೋಗಿದೆ, ಈಗ ಏನ್ ನೋಡ್ತೀಯ? ಅಯ್ಯೋ ಫೋನ್ ನೋಡ್ತೀನಿ. ಹಿಂದೆ ಯಾಕೆ ಕರ್ಸ್ಕೊತೀಯ? ನನಗೇನು ಕ್ಯೂಡು ಅಂತ ತಿಳ್ಕೊಂಡಿದ್ಯ? ವಯಸ್ಸೆಷ್ಟು? 35 ತುಂಬಿ 36 ಬಿದ್ದಿದೆ. ಅಯ್ಯೋ ಪಾಪ ಬಿದ್ದೋಗಿದ್ಯಾ? ಅಯ್ಯೋ ಯಾರಾದ್ರೂ ನನ್ನ ಕಾಪಾಡ್ರಪ್ಪ. ಸದ್ಯ ಬಂದ್ಯ ಅಜ್ಜಿ? ಕೆಟ್ಟಿರೋದು ಮೇಲ್ಗಡೆ ಫೋನು, ಅವನ್ನ ಸ್ವಲ್ಪ ಮೇಲೆ ಕಳ್ಸು. ಅಯ್ಯ ಅವನಿಗೆ ಪ್ರಾಬ್ಲಮ್, ಅವನೇನ್ ಬಂದು ರಿಪೇರಿ ಮಾಡ್ತಾನೆ ಪಾಪ. ಅಜ್ಜಿ ಮೇಲೆ ಕಳ್ಸು ಅಂತ ಹೇಳದ್ನಲ್ಲ. ಸರಿ ಹೋಗಪ್ಪ ಹೋಗು. ವರ್ಷ ಕಮ್ಮಿ ಇದ್ದಿದ್ರೆ ಕ್ಯಾಚ್ ಹಾಕೊಂಡ್ಬಿಟ್ಟಿರೋಳು. ನಮ್ಮ ಕಾಲದಲ್ಲಿ ಗಂಡಸರು 65 ವರ್ಷ ಆದ್ರೂ ಮದ್ವೆ ಆಗ್ತಿದ್ರು, ಈ ಕಾಲದ ಹುಡುಗರು ಚಿಕ್ಕ ವಯಸ್ಸಿನಲ್ಲೇ.